ಬೆಂಕಿಯಂತಹ ಮಾತು ಹಾಗೂ ಚಿತ್ರಗಳಿಂದ ಒಂದು ಕಾಲದಲ್ಲಿ ಕನ್ನಡಿಗರ ಹೃದಯವಷ್ಟೇ ಅಲ್ಲದೆ ಅಕ್ಕಪಕ್ಕದ ಸಿನಿಪ್ರಿಯರ ಹೃದಯವನ್ನ ಗೆದ್ದಿದ್ದಂತಹ ಮಾಸ್ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾಸ್ ಸಿನಿಮಾಗಳ ಮೂಲಕವೇ ಬೇಡಿಕೆ ಸೃಷ್ಟಿಸಿಕೊಂಡವರು ಓಂ ಪ್ರಕಾಶ್ ರಾವ್. ಲಾಕ್ಅಪ್ ಡೆತ್, AK-47, ಮಂಡ್ಯ, ಹುಬ್ಬಳ್ಳಿ ಹೀಗೆ ಹತ್ತು ಹಲವು ವಿಶೇಷ ವಿಶಿಷ್ಟ ವಿಭಿನ್ನ ಸಿನಿಮಾಗಳನ್ನು ಕನ್ನಡಿಗರ ಮಡಿಲಿಗೆ ಹಾಕಿದ್ದ ಓಂ ಪ್ರಕಾಶ್ ರಾವ್ ಸದ್ಯಕ್ಕೆ ಫಿನಿಕ್ಸ್ನಂತೆ ಎದ್ದು ಬರಲು ಸಿದ್ಧರಾಗಿದ್ದಾರೆ. ತಮ್ಮ ಚಿತ್ರಕ್ಕೆ ಫಿನಿಕ್ಸ್ ಎಂದೇ ಹೆಸರನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಮುಹೂರ್ತ ಸಮಾರಂಭ ಸರಳವಾಗಿ ನೆರವೇರಿತು. ಫಿನಿಕ್ಸ್ ಮೂಲಕ ಓಂ ಪ್ರಕಾಶ್ ರಾವ್ ಈ ಬಾರಿ ಹೊಸದೊಂದು ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಪುರುಷ ಪ್ರಧಾನ ಚಿತ್ರರಂಗದಲ್ಲಿ ಮಹಿಳಾ ಪ್ರಧಾನ ಸಿನಿಮಾವನ್ನ ಮಾಡುತ್ತಿದ್ದಾರೆ. ಇನ್ನು ಇದು ರಿಮೇಕ್ ಅಲ್ಲ, ಅಪ್ಪಟ ಸ್ವಮೇಕ್ ಸಿನಿಮಾ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಕ್ರೈಮ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಸಿನಿಮಾದಲ್ಲಿ ನಿಮಿಕಾ ರತ್ನಾಕರ್, ಕೃತಿಕಾ ಲೋಗೋ, ತನುಷಾ ರಜಪೂತ್ ಪ್ರಮುಖ ಪಾತ್ರಗಳಿಗೆ ಬಣ್ಣ ಹಚ್ಚುತ್ತಿದ್ದಾರೆ. ಭಾಸ್ಕರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾಕ್ರೋಚ್ ಸುದಿ, ವಿನೋದ್ ಕಿನ್ನಿ, ರೋಬೋ ಗಣೇಶ್, ಆರ್ಯನ್ ಹೀಗೆ ಅನೇಕರು ಚಿತ್ರದಲ್ಲಿದ್ದಾರೆ. ಬೆಂಗಳೂರು, ಜರ್ಮನ್ ಹಾಗೂ ಆಸ್ಟ್ರಿಯಾದಲ್ಲಿ ಚಿತ್ರೀಕರಣ ಮಾಡುವ ಯೋಜನೆ ಓಂ ಪ್ರಕಾಶ್ ರಾವ್ ಹಾಕಿಕೊಂಡಿದ್ದಾರೆ. ಇನ್ನು ತ್ರಿಷಾ ಪ್ರಕಾಶ್ ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನದ ಚಿತ್ರಗಳ ಕಾಯಂ ಸಂಭಾಷಣೆಗಾರ, ಹಿರಿಯ ನಿರ್ದೇಶಕ ಹಾಗೂ ಬರಹಗಾರ MS ರಮೇಶ್ ಈ ಚಿತ್ರಕ್ಕೆ ಸಂಭಾಷಣೆ ಬರೆಯುತ್ತಿರುವುದು ಒಂದು ವಿಶೇಷವಾದರೆ, ಸಾಧು ಕೋಕಿಲಾ ಚಿತ್ರಕ್ಕೆ ಸಂಗೀತವನ್ನ ನೀಡುತ್ತಿರುವುದು ಇನ್ನೊಂದು ವಿಶೇಷ.